ಶಿವರಾತ್ರಿ. ಮಹಾಮಹೋಪಾಧ್ಯಾಯ ಅದ್ವೈತ ವೇದಾಂತ ಸವ್ಯಸಾಚಿ ವಿದ್ವಾನ್ ಡಾಕ್ಟರ್ ಕೆ ಜಿ ಸುಬ್ರಹ ಶರ್ಮಾಜಿ ಸದ್ಗುರುಗಳ ಕೃತಿ. ಅದರಲ್ಲಿ ಈಗಾಗಲೇ ನಾವು 8 ಲೇಖನಗಳನ್ನು ನೋಡಿದ್ದೇವೆ. ಇವತ್ತೀಗ 9ನೇದರಿಂದ ಮುಂದುವರಿಸೋಣ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಶ್ರೀ ಗಣೇಶಾಯ ನಮಃ. ಸ್ವಾತ್ಮಾರಾಮನಾದ ಶಿವ. ಶಿವ ಎಂದರೆ ಶಾಂತ, ಮಂಗಳ, ನಿತ್ಯಾನಂದಿ, ಸ್ವಸ್ಥ ಎಂದೆಲ್ಲ ಅರ್ಥವಾಗ್ತದೆ. ಪರಮೇಶ್ವರನನ್ನು ಒಬ್ಬ ಕವಿಯು ಸ್ವಾತ್ಮಾರಾಮ ಎಂದು ಈ ಕೆಳಗಿನ ಶ್ಲೋಕದಲ್ಲಿ ಸುಂದರವಾಗಿ ವರ್ಣಿಸಿರ್ತಾನೆ. ಭೀತಿರ್ನಾಸ್ತಿ ಭುಜಂಗ ಪುಂಗವ ವಿಷಾತ್ ಪ್ರೀತಿರ್ನ ಚಂದ್ರಾಮೃತಾತ್ ನೋದ್ವೇಗಶ್ಚಿತಿ ಭಸ್ಮನೋ ನ ಚ ಸುಖಂ ಗೌರೀಸ್ತನಾಲಿಂಗನಾತ್ ನಾ ಶೌಚಂಚ ಕಪಾಲದಾಮಲುಲನಾತ್ ಶೌಚನ್ನ ಗಂಗಾಜಲಾತ್ ಸ್ವಾತ್ಮಾರಾಮತಯಾ ಹಿತಾಹಿತ ಸಮಃ ಸ್ವಸ್ಥೋ ಹರಃ ಪಾತುನಃ. ಪರಮಶಿವನು ಸ್ವಾತ್ಮಾರಾಮನಾಗಿರುವುದು ಹೇಗೆ ಎಂದರೆ ಭೀತಿರಹಿತನು, ಭೀತಿರ್ನಾಸ್ತಿ, ಭುಜಂಗ ಪುಂಗವ ವಿಷಾತ್. ತನ್ನ ಕೈಗಳಲ್ಲಿ, ಎದೆ ಮೇಲೆ, ತಲೆ ಕೊರಳುಗಳಲ್ಲಿ ಪರಮಶಿವನು ನಾಗರ ಹಾವುಗಳನ್ನು ಆಭರಣಗಳನ್ನು ಧರಿಸಿರ್ತಾನಲ್ವೇ. ನಾಗಭೂಷಣ, ಸರ್ಪಭೂಷಣ, ಸರ್ಪಾಭರಣ, ನಾಗಾಭರಣ. ಆ ಸರ್ಪಗಳಿಂದ ವಿಷರೂಪವಾದ ವಾಂತಿಯು ಸುರಿಯುತ್ತಾ ಇದ್ದರೂ ಈ ವಿಷದಿಂದ ಪರಮಶಿವನಿಗೆ ಮರಣದ ಭಯವೂ ಇರುವುದಿಲ್ಲ. ಭೀತಿರ್ನಾಸ್ತಿ ಭುಜಂಗ ಪುಂಗವ ವಿಷಾತ್. ಭುಜಂಗ ಪುಂಗವ ಅಂದರೆ ಭುಜಂಗ ಶ್ರೇಷ್ಠ ಅಂತ, ನಾಗರ ಹಾವು ಸರ್ಪ. ಆಮೇಲೆ ಪ್ರೀತಿರ್ನ ಚಂದ್ರಾಮೃತಾತ್, ಪ್ರೀತಿರಹಿತನು, ಪ್ರೀತಿಹೀನ ಚಂದ್ರಾಮೃತಾತ್. ತನ್ನ ತಲೆಯ ಮೇಲೆ ಚಂದ್ರನನ್ನು ಧರಿಸಿ ಚಂದ್ರಶೇಖರನಾಗಿ ಆ ಚಂದ್ರದಿಂದ ಸದಾ ಆನಂದದ ಅಮೃತ ಬಿಂದುಗಳು ತನ್ನ ಮೈಮೇಲೆ ಸುರಿಯುತ್ತಿದ್ದರೂ ಇದರಿಂದ ಶಿವನಿಗೆ ವಿಶೇಷವಾದ ಅನುರಾಗವೇನೂ ಇರುವುದಿಲ್ಲ. ನೋ ದ್ವೇಗ ಚಿತಿ ಭಸ್ಮನಃ, ಉದ್ವೇಗರಹಿತನು, ನ ಉದ್ವೇಗ. ಸ್ಮಶಾನದಲ್ಲಿ ವಾಸ ಮಾಡುತ್ತಾ ಅಲ್ಲಿ ಸುಟ್ಟ ಹೆಣದ ಬೂದಿಯನ್ನು ಮೈಗೆಲ್ಲ ಬಳಿದುಕೊಂಡು ಭಸ್ಮೋದ್ಧೂಳಿತ ಗಾತ್ರನಾಗಿದ್ದರೂ ಇದರಿಂದ ಪರಮಶಿವನಿಗೆ ಯಾವ ದುಃಖವಾಗಲಿ ಬೇಜಾರಾಗಲಿ ಇಲ್ಲ. ಚಿತಿಭಸ್ಮ, ಚಿತಾಭಸ್ಮದಿಂದ ಅದನ್ನು ಧರಿಸಿದರೂ ಕೂಡ. ನಚ ಸುಖಂ ಗೌರೀಸ್ತನ ಆಲಿಂಗನಾತ್, ಸುಖರಹಿತನು. ಪಾರ್ವತಿಯನ್ನು ಸದಾ ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡು ಅರ್ಧನಾರೀಶ್ವರನಾಗಿ ಸದಾ ಪಾರ್ವತಿಯ ಸ್ತನಗಳನ್ನು ಆಲಿಂಗಿಸಿಕೊಂಡೇ ಇದ್ದರೂ ಇದರಿಂದ ಪರಮಶಿವನಿಗೆ ಯಾವ ಸುಖಾತಿಶಯವೂ ಉಂಟಾಗುತ್ತಿಲ್ಲ. ಒಂದೇ ಲೆಕ್ಕವನ್ನಿದ್ದಾನೆ ಅಂತ ಸ್ಥಿತಪ್ರಜ್ಞವು. ನ ಅಶೌಚಂಚ ಕಪಾಲ ದಾಮ ಲುಲನಾತ್, ಅಶೌಚರಹಿತನು. ಹೆಣದ ತಲೆಬುರುಡೆಗಳನ್ನು ಮಾಲೆಯನ್ನಾಗಿ ಧರಿಸಿ ರುಂಡಮಾಲಾಧಾರಿಯಾಗಿದ್ದರೂ ಶಿವನಿಗೆ ಇದರಿಂದ ಮೈಲಿಗೆ ಎನ್ನುವುದಿಲ್ಲ, ಅಶೌಚ ಎನ್ನುವುದಿಲ್ಲ. ನ ಅಶೌಚಂ ಕಪಾಲ ದಾಮ ಲುಲನಾತ್, ದಾಮ ಅಂದರೆ ಹಗ್ಗ, ಕಪಾಲದ ಹಗ್ಗ, ಕಪಾಲದ ಮಾಲೆ, ಅದನ್ನು ಧರಿಸಿಕೊಂಡಿದ್ದರೂ ಕೂಡ ಅಶೌಚ ಇಲ್ಲ ಅವನಿಗೆ. ಶೌಚಂ ನ ಗಂಗಾಜಲಾತ್, ಶೌಚರಹಿತನು. ತನ್ನ ಜಟೆಯಲ್ಲಿ ಪವಿತ್ರವಾದ ದಿವ್ಯ ಗಂಗಾಮಾತೆಯನ್ನು ಧರಿಸಿ ಗಂಗಾಧರನಾಗಿದ್ದರೂ ಶಿವನಿಗೆ ಇದರಿಂದ ಶುದ್ಧಿ ಎಂಬುದು ಇಲ್ಲ, ಅಗತ್ಯ ಇಲ್ಲ. ಗಂಗೆಯಿಂದ ಶುದ್ಧಿ ಆಗಬೇಕಾಗಿಲ್ಲ ಅವನಿಗೆ ಅಂತೇಳಿ. ಹೀಗೆ ದ್ವಂದ್ವಾತೀತನಾದ ಸ್ವಾತ್ಮಾರಾಮತಯ ಹಿತ ಅಹಿತ ಸಮಃ ಸ್ವಸ್ಥ ಹರಹ ಪಾತು ನಃ, ನಮ್ಮನ್ನು ರಕ್ಷಿಸಲಿ ಪಾಲಿಸಲಿ. ಹೀಗೆ ದ್ವಂದ್ವಾತೀತನಾದ ಪರಮಶಿವನು ಸದಾ ಸ್ವಸ್ಥನು. ಸ್ವಸ್ಥ ಅಂದರೆ ಸ್ವಸ್ಥ, ಸ್ವಸ್ಮಿನ್ ಸ್ಥಃ, ತನ್ನಲ್ಲಿ ತಾನು ನೆಲೆಯಾಗಿರುವವನು ಆತ್ಮಾರಾಮ ಅಂದರೆ ಹಾಗೆ. ಸ್ವಸ್ಥ, ಸ್ವಸ್ಥ ಅಂದರೆ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಅಂತೇಳಿ ಒಂದು ಬರ್ತದೆ. ಅಂದರೆ ನಿರೋಗಿಯಾದವನ ಆರೋಗ್ಯವನ್ನು ಕಾಪಾಡುವಂಥದ್ದು ಆಯುರ್ವೇದದ ಒಂದು ಉದ್ದೇಶ ಅಂತ ಹೇಳ್ತಾರೆ. ಅಸ್ವಾಸ್ಥ್ಯ ಆರ್ತಿ ಅಥವಾ ರೋಗ ನಿವಾರಣ ಅಂತೇಳಿ, ವ್ಯಾಧಿ ನಿವಾರಣ, ಆದಿ ನಿವಾರಣ. ಇಲ್ಲಿ ಸ್ವಸ್ಥ ಅಂತ ಹೇಳಿದರೆ ಆಧ್ಯಾತ್ಮದಲ್ಲಿ ಏನು, ವೈದ್ಯಕೀಯದಲ್ಲಿ ಸ್ವಸ್ಥ ಅಂದರೆ ಆರೋಗ್ಯವುಳ್ಳವ ಅಂತ. ಇಲ್ಲಿ ಸ್ವಸ್ಥ ಅಂದರೆ ತನ್ನಲ್ಲಿ ತಾನು ನೆಲೆಯಾದವ ಅಂತೇಳಿ, ಅಂದರೆ ಆತ್ಮನಲ್ಲಿ ತಾನು ನೆಲೆ ನಿಂತವ, ಮನಸ್ಸು, ಚಿತ್ತ, ಬುದ್ಧಿ, ಇಂದ್ರಿಯಗಳುಳ್ಳವನು. ಅದಕ್ಕೆ ಸ್ವಾತ್ಮಾರಾಮ ಅಂತ ಹೇಳೋದು, ಆತ್ಮನಿಷ್ಠ, ಬ್ರಹ್ಮನಿಷ್ಠ ಅಂತ ಹೇಳೋದು. ಅದನ್ನು ಸದಾ ಸ್ವಸ್ಥನು ಶಿವನು, ಸ್ವಾತ್ಮಾರಾಮನು ನಿರ್ವಿಕಾರಿಯೂ ಶಾಂತನೂ ಆಗಿರುತ್ತಾನಲ್ವೇ ಪರಮಶಿವ ಅಂತೇಳಿ ಹೇಳ್ತಾರೆ ಸದ್ಗುರುಗಳ ಸುಬ್ರಹ ಶರ್ಮಾಜಿ ಅವರು. 10ನೇ ಲೇಖನ, ಶಿವನು ಅಭಿಷೇಕ ಪ್ರಿಯನು. ಒಬ್ಬೊಬ್ಬ ದೇವತೆಗೂ ಒಂದೊಂದು ರೀತಿಯ ಆರಾಧನೆಯಿಂದ ಸಂತೋಷವಾಗ್ತದೆ. ಆಯಾ ದೇವತೆಗೆ ಪ್ರಿಯವಾದ ಆಯಾ ಕ್ರಮದಿಂದಲೇ, ಆಯಾ ದೇವತೆಯನ್ನು ಪೂಜಿಸಿದಾಗಲೇ
ಆಯಾ ದೇವತೆಗಳು ಸಂತುಷ್ಟರಾಗಿ ತಮ್ಮ ತಮ್ಮ ಭಕ್ತರುಗಳಿಗೆ ಬೇಡಿದ ವರಗಳನ್ನು ಕೊಡ್ತಾರೆ. ಈ ರೀತಿಯಿಂದ ಅಥವಾ ಆ ರೀತಿಯಿಂದ ಆ ದೇವತೆಗಳನ್ನು ಆರಾಧಿಸುವುದು ಶ್ರಮ ಸಾಧ್ಯವೂ ಹೌದು, ಆಯಾಸ ಬಾಹುಲ್ಯವೂ ಹೌದು. ಇಷ್ಟೇ ಅಲ್ಲ, ಹೆಚ್ಚಿನ ಖರ್ಚು ಅಲ್ಲಿ ಬೇಕಾಗ್ತದೆ. ಕೆಲವು ದೇವರಿಗೆ ಮಡಿಯಿಂದಲೇ ಪೂಜೆ, ಕೆಲವರಿಗೆ ಸುವರ್ಣ ಪುಷ್ಪದಿಂದಲೇ ಅರ್ಚನೆ, ಕೆಲವು ದೇವರಿಗೆ ಉಪವಾಸದಿಂದಲೇ ಆರಾಧನೆ, ಇನ್ನು ಕೆಲವು ದೇವರಿಗೆ ವೇದೋಕ್ತ ಮಂತ್ರಗಳಿಂದಲೇ ಹೋಮ ಹವನಾದಿಗಳಿಂದ ತೃಪ್ತಿ. ಹೀಗಾಗಿ ಎಲ್ಲ ದೇವತೆಗಳನ್ನು ಎಲ್ಲರೂ ಸರಿಯಾಗಿ ವಿಧಿವತ್ತಾಗಿ ಆರಾಧನೆ ಮಾಡಿ ಆ ದೇವರುಗಳನ್ನು ಸಂತೋಷಪಡಿಸಲಾಗಲಾರದು, ಆಗಲಾರದು. ಆದರೆ ಪರಮೇಶ್ವರನು ಈ ರೀತಿಯ ಯಾವ ನಿರ್ಬಂಧಗಳು ಇಲ್ಲ. ಶಿವನು ಸುಲಭ ಆರಾಧ್ಯ ದೇವತೆ ಆಗಿರ್ತಾನೆ. ಆಶುತೋಷ ಅಂತ ಹೇಳ್ತಾರೆ ಶಿವನನ್ನು. ಆಶು ಅಂದರೆ ಬೇಗನೆ, ತೋಷ ಸಂತೋಷಗೊಳ್ತಾನೆ ಅಂತ, ಬೇಗನೆ ಉಳಿತಾನೆ ಅಂತ. ಕೇವಲ ಒಂದು ಲೋಟ ನೀರನ್ನು ಓಂ ನಮ ಶಿವಾಜ ಎಂದು ಜಪಿಸುತ್ತಾ ಅಭಿಷೇಕ ಮಾಡಿಬಿಟ್ರೆ ಅಷ್ಟರಿಂದಲೇ ಪರಶಿವನು ಸಂತುಷ್ಟನಾಗಿಬಿಡ್ತಾನೆ. ಪರಮೇಶ್ವರನ ಪೂಜೆಗೆ ಚಿನ್ನ, ಬೆಳ್ಳಿ, ರೇಷ್ಮೆ ವಸ್ತ್ರ, ಹಣ್ಣು, ಹಂಪಲು, ಪುರೋಹಿತರು, ಅರಮನೆ, ಮಂಟಪ, ಮಂತ್ರ, ತಂತ್ರ, ಯಂತ್ರ ಯಾವುದೂ ವಿಶೇಷವಾಗಿ ಬೇಕಾಗಿಲ್ಲ. ನೀರಿನಿಂದ ಅಭಿಷೇಕ ಮಾಡಿಬಿಟ್ರೆ ಸಾಕೇ ಸಾಕು. ಭಕ್ತಿಯಿಂದ ಅಭಿಷೇಕ ಮಾಡಿದರೆ ಅಷ್ಟರಿಂದಲೇ ಶಿವನು ಒಲಿದು ವರಗಳನ್ನು ಕೊಡ್ತಾನೆ. ಲಿಂಗಾಕಾರದಲ್ಲಿರುವ ಶಿವನು ನಿರ್ವಿಕಾರನು, ನಿರ್ವಿಶೇಷವನು, ನಿರ್ಗುಣನು, ನಿರಾಡಂಬರನು, ಸರ್ವ ಸಮರ್ಥನು, ಸರ್ವ ಜಗತ್ ಕಾರಣನೂ ಆಗಿರ್ತಾನೆ. ಶಿವನ ಪೂಜೆಗೆ ಮುಖ್ಯವಾಗಿ ಬೇಕಾದದ್ದು ಭಕ್ತಿ. ಭಕ್ತಿಯಿಂದ ಒಂದು ತಂಬಿಗೆ ನೀರನ್ನು ಹಾಕಿದರು ಅಷ್ಟರಿಂದಲೇ ಶಿವನು ಸಂತುಷ್ಟನಾಗಿಬಿಡ್ತಾನೆ. ಅಲಂಕಾರ ಪ್ರಿಯೋ ವಿಷ್ಣು, ಅಭಿಷೇಕ ಪ್ರಿಯ ಶಿವ, ನಮಸ್ಕಾರ ಪ್ರಿಯೋ ಭಾನು, ಬ್ರಾಹ್ಮಣೋ ಭೋಜನ ಪ್ರಿಯ. ವಿಷ್ಣುವು ಅಲಂಕಾರ ಪ್ರಿಯ, ಶಿವನ ಅಭಿಷೇಕ ಪ್ರಿಯ, ಸೂರ್ಯನ ನಮಸ್ಕಾರ ಪ್ರಿಯ, ಬ್ರಾಹ್ಮಣನು ಭೋಜನ ಪ್ರಿಯ. ಆದ್ದರಿಂದಲೇ ಅಭಿಷೇಕ ರೂಪವಾದ ಆರಾಧನೆಯಿಂದ ಪರಮೇಶ್ವರನನ್ನು ಸುಲಭವಾಗಿ ಸಂತೋಷಗೊಳಿಸಿ ಅವನ ಕೃಪಾನುಗ್ರಹವನ್ನು ನಾವುಗಳು ಹೊಂದೋಣ. ಇನ್ನು 11ನೇ ಲೇಖನ, ಶಿವನಿಗೆ ಇಷ್ಟವಾದ ಎರಡು ಮಂತ್ರಗಳು. ಶಿವನ ಪೂಜೆಯನ್ನು, ಅಭಿಷೇಕವನ್ನು, ಸ್ಮರಣೆಯನ್ನು ಮಾಡುವಾಗ ಅನೇಕ ವೇದೋಕ್ತ ಮಂತ್ರಗಳಿಂದ ಮಾಡಬಹುದು. ಲಘುನ್ಯಾಸ, ಮಹಾನ್ಯಾಸ ಪೂರ್ವಕವಾಗಿ, ನಿಧಾನವಾಗಿ, ಗಂಟೆಗಟ್ಟಲೆ ಶಿವನ ಪೂಜೆಯನ್ನು ಮಾಡಬಹುದು. ಆದರೆ ಅಷ್ಟೊಂದು ದೀರ್ಘ ಸಮಯ ಇಲ್ಲದಾಗ ಈ ಕೆಳಗಿನ ಎರಡು ಮಂತ್ರಗಳಿಂದ ಶಿವನಿಗೆ ಅಭಿಷೇಕವನ್ನು ಮಾಡಿದರೆ ಸಾಕೇ ಸಾಕು ಅಂತ ಸದ್ಗುರುಗಳು ಹೇಳ್ತಾರೆ. ಓಂ, ಆ ಮಂತ್ರಗಳು ಯಾವುವು ನೋಡೋಣ. 1ನೇ ಮಂತ್ರ, ಓಂ ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತ ಜವೈ ನಮೋ ನಮಃ, ಭವೇ ಭವೇ ನಾತಿ ಭವೇ ಭವಸ್ತ್ವಮಾಂ, ಭವೋದ್ಭವ ಜನಮಃ, ವಾಮದೇವ ಜನಮೋ ಜ್ಯೇಷ್ಠ ಜನಮಃ, ಶ್ರೇಷ್ಠ ಜನಮೋ ರುದ್ರ ಜನಮಃ, ಕಾಲ ಜನಮಃ, ಕಲ ವಿಕರ್ಣ ಜನಮೋ ಬಲ ವಿಕರ್ಣ ಜನಮೋ ಬಲ ಜನಮೋ ಬಲ ಪ್ರಮಥನ ಜನಮಃ, ಸರ್ವಭೂತದಮನ ಜನಮೋ ಮನೋನ್ಮನ ಜನಮಃ, ಅಘೋರೇಭ್ಯೋಥ ಘೋರೇಭ್ಯೋ ಘೋರಘೋರತರೆಭ್ಯ ಸರ್ವೇಭ್ಯಸರ್ವರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯ ತತ್ಪುರುಷಾಯ ವಿದ್ಮಹಿ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಈಶಾನಸರ್ವವಿದ್ಯಾನಾಂ ಈಶ್ವರಸರ್ವಭೂತಾನಾಂ ಬ್ರಹ್ಮಾಧಿಪತಿರ್ಬ್ರಹ್ಮಣೋಧಿಪತಿರ್ಬ್ರಹ್ಮ ಶಿವೋ ಮೇ ಅಸ್ತು ಸದಾಶಿವೋ. ಪಂಚಮುಖಿ ಪರಮೇಶ್ವರನ ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನಗಳೆಂಬ ಐದು ಮುಖಗಳನ್ನು ಇಲ್ಲಿ ಸ್ತುತಿಸಿದೆ. ಇನ್ನು ಓಂ ಇನ್ನೊಂದು ಮಂತ್ರ, ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶಂಕರಾಯ ಶ್ರೀಮನ್ಮಹಾದೇವಾಯ ನಮಃ. ಇದಕ್ಕೆ ಇನ್ನೊಂದು ಪಾಠಾಂತರ ಇದೆ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಸರ್ವೇಶ್ವರಾಯ ಸದಾಶಿವಾಯ ಶಂಕರಾಯ ಮೃತ್ಯುಂಜಯಾಯ ಶ್ರೀಮನ್ಮಹಾದೇವಾಯ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಈ ಎರಡು ಮಂತ್ರಗಳನ್ನು ಹೇಳ್ತಾರೆ. ಹಾಗೆ ಇನ್ನೂ ಒಂದು ವಿಶೇಷವಾದ ಮಂತ್ರ, ಅದು ತ್ರ್ಯಂಬಕ ಮಂತ್ರ ಅಂತೇಳಿ ಹೇಳ್ತಾರೆ, ಅಥವಾ ಮೃತ್ಯುಂಜಯ ಗಾಯತ್ರಿ ಅಂತಲೂ ಹೇಳ್ತಾರೆ. ತ್ರ್ಯಂಬಕ ಗಾಯತ್ರಿ ಅಂತ ಹೇಳ್ತಾರೆ, ಮೃತ್ಯುಂಜಯ ಮಂತ್ರ ಅಂತಲೂ ಹೇಳ್ತಾರೆ. ಓಂ ತ್ರ್ಯಂಬಕಂಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೇಯಮಾಮೃತಾತ್ ಅಂತೇಳಿ ಇರಲಿ. ಇನ್ನು 12ನೆಯ ಲೇಖನ, ಇಂದು ಮೂರು ಕರ್ತವ್ಯಗಳು. ಒಂದೊಂದು ದೇವರ ಹಬ್ಬಕ್ಕೂ ಒಂದೊಂದು ರೀತಿಯ ವ್ರತ ನಿಯಮಗಳು ಇರ್ತವೆ. ಹಾಗೆ ಮಾಡಿದರೆ ಮಾತ್ರವೇ ಆ ಹಬ್ಬ ಹರಿದಿನಗಳು ಸಾರ್ಥಕವಾಗಿ ಸಫಲವಾಗ್ತವೆ. ವರಸಿದ್ಧಿವಿನಾಯಕನಿಗೆ ಕರಿಗಡುಬು, ಶ್ರೀರಾಮನವಮಿ ಮತ್ತು ನರಸಿಂಹ ಜಯಂತಿಗಳಲ್ಲಿ ಪಾನಕ, ಕೋಸಂಬರಿ, ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಚಕ್ಕುಲಿ, ಕೋಡುಬಳೆ, ತೇಂಗೊಳಲು, ಅವಲಕ್ಕಿ, ಮೊಸರು, ಏಕಾದಶಿ ದಿನ ಹಣ್ಣು ಹಂಪಲು, ಯುಗಾದಿ ದೀಪಾವಳಿಗಳಲ್ಲಿ ಅಭ್ಯಂಜನ ಸ್ನಾನ ಮಾಡಿ ಹೋಳಿಗೆ ಊಟ ಇತ್ಯಾದಿ ಇತ್ಯಾದಿ. ಹೀಗೆ ಶಿವರಾತ್ರಿ ಹಬ್ಬಕ್ಕೂ ಕೆಲವು ವ್ರತ ನಿಯಮಗಳುಂಟು. ಶಿವನ ಭಕ್ತರು ಶಿವರಾತ್ರಿಯಂದು ಈ ಕೆಳಗಿನ ಮೂರು ನಿಯಮಗಳನ್ನು ಪಾಲಿಸಬೇಕು ಅಂತ ಹೇಳ್ತಾರೆ. ಶಿವಾಭಿಷೇಕಾದಿ ಪೂಜೆ,
ಜಾಗರಣೆ ಮತ್ತು ಉಪವಾಸ ಈ ಮೂರರಿಂದ ಪರಶಿವನು ಅಥವಾ ಪರಮಶಿವನು ಸಂತುಷ್ಟನಾಗಿ ತನ್ನ ಭಕ್ತರಿಗೆ ವರಪ್ರದನಾಗ್ತಾನೆ. ಈ ಮೂರು ನಿಯಮಗಳ ಅರ್ಥವನ್ನು ಈಗ ನೋಡೋಣ. ಶಿವಪೂಜಾ, ಶಿವಾಲಯಗಳಿಗೆ ಹೋಗಿ ಅಥವಾ ತಮ್ಮ ಮನೆಯಲ್ಲಿಯೇ ಶಿವಲಿಂಗವನ್ನು ಇಟ್ಟುಕೊಂಡು ಅದಕ್ಕೆ ಅಭಿಷೇಕ ಅಷ್ಟೋತ್ತರ ಸಹಸ್ರನಾಮ ಪೂಜೆಯನ್ನು ಯಥಾಶಕ್ತಿ ಮಾಡಬಹುದು. ಬಿಲ್ವ ದಳಗಳಿಂದ ಪೂಜಿಸಿದರೆ ತುಂಬ ಶ್ರೇಷ್ಠ. ಶಿವರಾತ್ರಿಯಂದು ಸಾಯಂಕಾಲ 6 ಗಂಟೆಯಿಂದ ಪ್ರಾರಂಭಿಸಿ ಮಾರನೇ ದಿವಸ ಬೆಳಿಗ್ಗೆ 6 ಗಂಟೆಯವರೆಗೂ 4 ಜಾವಗಳಲ್ಲಿ ಶಿವಪೂಜೆಯನ್ನು ಮಾಡಬೇಕು. ಜಾಗರಣೆ, ಇಂದು ರಾತ್ರಿಯೆಲ್ಲ, ಯಾವ ಶಿವರಾತ್ರಿ ದಿವಸ ರಾತ್ರಿಯೆಲ್ಲ ಶಿವನನ್ನು ಪೂಜಿಸುತ್ತಾ ಶಿವಪಂಚಾಕ್ಷರಿ ಮಂತ್ರವನ್ನು ಜಪಿಸುತ್ತಾ ಶಿವನ ಧ್ಯಾನದಲ್ಲಿ ಮಗ್ನರಾಗಿರಬೇಕು. ಅಂದು ರಾತ್ರಿ ಮಲಗಬಾರದು. ನಿದ್ರೆಯನ್ನು ತಡೆಯುವುದಕ್ಕಾಗಿ ಸಿನಿಮಾ ಮಂದಿರಗಳಿಗೆ ಖಂಡಿತ ಹೋಗಬಾರದು. ಪರಮೇಶ್ವರನ ಪೂಜೆಯನ್ನು ಮಾಡುತ್ತಾ ಇದ್ದರೆ ನಿದ್ರೆಯು ಬರುವುದೇ ಇಲ್ಲ ಅಂತ. ಇನ್ನು ಮೂರನೇದು ಉಪವಾಸ. ಶಿವರಾತ್ರಿಯ ದಿನದಂದು ಮುಸುರೆಯನ್ನಾಗಲಿ ಬೇಯಿಸಿದ ಆಹಾರಗಳನ್ನಾಗಲಿ ತಿನ್ನಬಾರದು. ಮುಸುರೆ ಅಂದರೆ ಅಕ್ಕಿಯನ್ನು ಮಾಡಿದ್ದು, ಕೊಳೆ ಅಂತ ಹೇಳ್ತಾರೆ ಮುಸುರೆ ಅಂತ ಹೇಳ್ತಾರೆ. ಕೇವಲ ಹಾಲು ಹಣ್ಣುಗಳನ್ನು ಮಾತ್ರ ಲಘುವಾಗಿ ಸ್ವೀಕರಿಸಬೇಕು. ಶಕ್ತಿ ಸಾಮರ್ಥ್ಯಗಳಿದ್ದರೆ ಇದನ್ನೂ ತೆಗೆದುಕೊಳ್ಳದೆ ಕೇವಲ ನೀರನ್ನು ಕುಡಿದುಕೊಂಡೇ ಇರಬೇಕು. ಹೀಗೆ ಉಪವಾಸವಿದ್ದು ರಾತ್ರಿಯೆಲ್ಲ ಜಾಗರಣೆ ಮಾಡುತ್ತಾ ಶಿವನಿಗೆ ಅಭಿಷೇಕ ಅಷ್ಟೋತ್ತರ ಪೂಜೆಗಳನ್ನು ಮಾಡಿದಾಗ ಅದು ಅನ್ವರ್ಥ ಶಿವರಾತ್ರಿ ಆಗ್ತದೆ. 13ನೇ ಲೇಖನ, ಕಾಳಿದಾಸ ಕಂಡ ಶಿವ. ಕಾಳಿದಾಸನ ಕಾವ್ಯಗಳಲ್ಲಿ ಶಿವನನ್ನು ಯಾವ ರೀತಿ ವರ್ಣಿಸಿದ್ದಾನೆ ಅಂತ. ಕಾಳಿದಾಸನು ರಾಷ್ಟ್ರಕವಿ, ಮಹಾಕವಿ ಹಾಗೂ ಕವಿ ಸಾಮ್ರಾಟ್, ವರಕವಿ ಅಂತ ಹೇಳ್ತೀವಿ. ಇವನು ಈಶ್ವರನ ಪರಮ ಭಕ್ತ. ಕಾಳಿದಾಸನು ತನ್ನ ಗ್ರಂಥಗಳಲ್ಲಿ ಪರಮೇಶ್ವರನನ್ನು ತುಂಬ ಸ್ತುತಿಸಿರ್ತಾನೆ. ಕಾಳಿದಾಸನ ಮಾಲವಿಕಾಗ್ನಿಮಿತ್ರ ಎಂಬ ನಾಟಕದ ಪ್ರಾರಂಭದ ಮಂಗಳ ಶ್ಲೋಕ ಹೀಗಿದೆ: ಏಕೈಶ್ವರ್ಯೇ ಸ್ಥಿತೋಪಿ ಪ್ರಣತ ಬಹುಫಲೇ ಯಸ್ತ್ವಯಂ ಕೃತಿವಾಸ ಕಾಂತಾ ಸಮ್ಮಿಶ್ರ ದೇಹೋಪ್ಯವಿಷಯ ಮನಸಾಂ ಯಃ ಪರಸ್ತಾದ್ಯತೀನಾಂ ಅಷ್ಟಾಭಿರ್ಯಸ್ಯ ಕೃತ್ಸ್ನಂ ಜಗದಪಿ ತನುಭಿರ್ ಬಿಭ್ರತೋ ನಾಭಿಮಾನಃ ಸನ್ಮಾರ್ಗಾಲೋಕನಾಯ ವ್ಯಪನಯತು ಸ ವಸ್ತಾಮಸೀ ಮೃತ್ತಿಮೀಶಃ. ಏಕ ಐಶ್ವರ್ಯೇ ಸ್ಥಿತಃ ಅಪಿ ಪ್ರಣತ ಬಹುಫಲೇ ಯಃ ಸ್ವಯಂ ಕೃತಿವಾಸಃ ಕಾಂತಾ ಸಮ್ಮಿಶ್ರ ದೇಹಃ ಅಪಿ ಅವಿಷಯ ಮನಸಾಂ ಯಃ ಪರಸ್ತಾತ್ ಯತೀನಾಂ ಅಷ್ಟಾಭಿಃ ಯಸ್ಯ ಕೃತ್ಸ್ನಂ ಜಗತ್ ಅಪಿ ತನುಭಿಃ ಬಿಭ್ರತಃ ನ ಅಭಿಮಾನಃ ಸನ್ಮಾರ್ಗ ಆಲೋಕನಾಯ ವ್ಯಪನಯತು ಸಹ ವಹ ತಾಮಸೀಂ ವೃತ್ತಿಂ ಈಶಃ. ತಾತ್ಪರ್ಯಾರ್ಥ, ಪರಮೇಶ್ವರನು ಅಷ್ಟೈಶ್ವರ್ಯಗಳಿಗೂ ಒಡೆಯನಾಗಿದ್ದು ತನ್ನ ಭಕ್ತರುಗಳಿಗೆ ಬೇಡಿದ ವರಗಳನ್ನೆಲ್ಲ ಕೊಡಬಲ್ಲ ಸರ್ವಸಮರ್ಥ ದೇವ. ಆದರೆ ಶಿವನು ತಾನು ಮಾತ್ರ ಗಜಚರ್ಮಧಾರಿಯಾಗಿದ್ದಾನೆ. ಅಷ್ಟೈಶ್ವರ್ಯ ಐಶ್ವರ್ಯಗಳನ್ನು ಬೇಡಿದವರಿಗೆ ಕೊಡ್ತಾನೆ, ತಾನು ಮಾತ್ರ ಗಜಚರ್ಮಧಾರಿಯಾಗಿದ್ದಾನೆ. ಏಕೈಶ್ವರ್ಯೇ ಸ್ಥಿತಃ ಅಪಿ ಪ್ರಣತ ಬಹುಫಲೇ ಯಃ ಸ್ವಯಂ ಕೃತ್ತಿವಾಸಃ ಗಜಚರ್ಮಾಂಬರಧಾರಿ. ಪಾರ್ವತಿಯೊಂದಿಗೆ ತನ್ನ ದೇಹವನ್ನು ಸೇರಿಸಿಕೊಂಡು ಅರ್ಧನಾರೀಶ್ವರನಾಗಿ ಮೆರೆಯುತ್ತಿದ್ದರೂ ಶಿವನು ವಿಷಯ ಭೋಗಗಳಿಂದ ವಿರಕ್ತರಾದ ಸನ್ಯಾಸಿಗಳಿಗೂ ನಿಲುಕದಿರುವಂಥವನು. ಕಾಂತಾ ಸಮ್ಮಿಶ್ರ ದೇಹ ಅಪಿ ವಿಷಯ ಅಪಿ ಅವಿಷಯ ಮನಸಾಂ ಯತೀನಾಂ ಯಹ ಪರಸ್ತಾತ್. ಹಾಗೆ ತನ್ನ 8 ಮೂರ್ತಿಗಳಿಂದ ಇಡೀ ವಿಶ್ವವನ್ನೇ ತುಂಬಿಕೊಂಡು ಇಡೀ ಜಗತ್ತಿಗೆ ಆಧಾರವಾಗಿದ್ದರೂ ಆ ಶಿವನಿಗೆ ಮಾತ್ರ ಸ್ವಲ್ಪವೂ ಅಭಿಮಾನವಿಲ್ಲ. ಅಷ್ಟಾಭಿಃ ಯಸ್ಯ ಕೃತ್ಸ್ನಂ ಜಗತ್ ಅಪಿ ತನುಭಿಃ ಅಷ್ಟಾಭಿಃ ತನುಭಿಃ ಬಿಭ್ರತಃ ಅಪಿ ನ ಅಭಿಮಾನಃ. ಇಂಥ ಈಶ್ವರನು ಲೋಕದ ತಮೋಗುಣವನ್ನು ದೂರ ಮಾಡಿ ಜನಗಳಿಗೆ ಆತ್ಮಜ್ಞಾನದ ಸನ್ಮಾರ್ಗದ ಬೆಳಕನ್ನು ಕರುಣಿಸಲಿ. ಸನ್ಮಾರ್ಗಾಲೋಕನಾಯ ವ್ಯಪನಯತು ಸಹ ವಹ ಅಂದರೆ ಯುಷ್ಮಾಕಂ ಯುಷ್ಮಾನ್ ಅಂತ ನಿಮ್ಮನ್ನು ತಾಮಸೀಂ ವೃತ್ತಿಂ ಈಶಃ ವ್ಯಪನಯತು ತಾಮಸಿ ವೃತ್ತಿಯನ್ನು ನಾಶ ಮಾಡಲಿ ಹೋಗಲಾಡಿಸಲಿ. ಈ ಶ್ಲೋಕದಲ್ಲಿ ಶಿವನ 10 ಮಹಿಮೆಗಳನ್ನು ತಿಳಿಸಲಾಗಿದೆ. ಈಶ್ವರನು ಸಕಲ ಸಂಪತ್ತುಗಳಿಗೂ ಏಕೈಕ ಪ್ರಭು, ತನ್ನ ಭಕ್ತರಿಗೆ ಬೇಡಿದ ಸಕಲ ವರಗಳನ್ನು ಕೊಡಬಲ್ಲ ಪ್ರಭು, ತಾನು ಮಾತ್ರ ಗಜಚರ್ಮಾಂಬರಧಾರಿಯಾಗಿ ವಿರಕ್ತ ಅರ್ಧನಾರೀಶ್ವರನಾಗಿ ಶಕ್ತಿ ಶಕ್ತಗಳಿಗೆ ಅಭಿನ್ನನಾಗಿರ್ತಾನೆ. ಅಂತರಂಗದಲ್ಲಿ ಮಾತ್ರ ಶಿವನು ಸನ್ಯಾಸಿ ಕುಂಭವನಾಗಿದ್ದಾನೆ. ಸರ್ವ ಜಗತ್ತಿಗೂ ಶಿವನೊಬ್ಬನೇ ಆಧಾರನಾಗಿರ್ತಾನೆ. ಪಂಚಭೂತಗಳು ಸೂರ್ಯ ಚಂದ್ರ ಪ್ರಜಾಪತಿಯಾಗಿರ್ತಾನೆ. ಅಹಂಕಾರ ಅಭಿಮಾನ ರಹಿತನಾಗಿ ಶಾಂತನಾಗಿರ್ತಾನೆ. ಅಧ್ಯಾತ್ಮ ಸಾಧಕರಿಗೆ ವಿವೇಕ ವೈರಾಗ್ಯದ ಹಾದಿಯಲ್ಲಿ ದಾರಿದೀಪನಾಗಿರ್ತಾನೆ. ಭಕ್ತರ ಅಜ್ಞಾನಂಧಕಾರವನ್ನು ನಾಶಪಡಿಸ್ತಾನೆ. ಕವಿರತ್ನ ಕಾಳಿದಾಸನ ಶಿವನನ್ನು ಹೀಗೆ ವರ್ಣಿಸಿರ್ತಾನೆ. ಹಾಗೆಯೇ ಇನ್ನೊಂದು ಕಡೆ ಬಹುಶಃ ಅಭಿಜ್ಞಾನ ಶಾಕುಂತಲ ನಾಟಕದಲ್ಲಿ ಇರಬೇಕು. ಮೊದಲಿಗೆ ಇದೇ ರೀತಿ ಮಂಗಳ ಶ್ಲೋಕ ಇದೆ: ಯಾ ಸೃಷ್ಟಿ ಸೃಷ್ಟುರಾಧ್ಯ ವಹತಿ ವಿಧಿಗುತಂ ಯಾಹ ವಿರ್ಯ ಚ ಹೋತ್ರೀ ಯೇ ದ್ವೇ ಕಾಲಂ ವಿಧತ್ತ ಶ್ರುತಿ ವಿಷಯ ಗುಣ ಯಾ ಸ್ಥಿತ ವ್ಯಾಪ್ಯ ವಿಶ್ವಂ
ಯಾಮಾಹುಸ್ಸರ್ವಬೀಜ ಪ್ರಕೃತಿರಿತಿಯ ಅಥವಾ ಯಾಮಾಹುಸ್ಸರ್ವಭೂತ ಪ್ರಕೃತಿರಿತಿಯ ಪ್ರಾಣಿನಃ ಪ್ರಾಣವಂತಃ ಪ್ರತ್ಯಕ್ಷಾಭಿಪ್ರಪನ್ನಸ್ತನುಭಿರವತು ವಸ್ತಾಭಿರಷ್ಟಾಭಿರೀಶಃ ಅಂತೇಳಿ ಈಶ್ವರನ ತನು ತನು ಅಂದರೆ ಸ್ತ್ರೀಲಿಂಗ ಶಬ್ದ, ಹಾಗಾಗಿ ಅಲ್ಲಿ ಯಾ ಅಂತ ಬಂದಿದೆ. ಈಶ್ವರನ ತನುವಿನ ವರ್ಣನೆ ಇದೆ ಅಲ್ಲಿ, ಅಂತಹ ಈಶ್ವರನ ತನುವಿನ ವರ್ಣನೆಯನ್ನು ಅಲ್ಲಿ ಮಾಡಿದ್ದಾನೆ. ಹೀಗೆ ಕಾಳಿದಾಸ ಕಂಡ ಶಿವನನ್ನು ನಾವು ಕಾಣಬಹುದು. ಇಲ್ಲಿಗೆ ನಾವು ಇವತ್ತೀಗ 9 ಆರಂಭ ಮಾಡಿದ್ದು ಸ್ವಾತ್ಮಾರಾಮನಾದ ಶಿವ ಅಂಥೇಳಿ, 9, 10, 11, 12, 13 ಆಯಿತು, ನೋಡೋಣ. ಇನ್ನು 14 ಲೇಖನ, ಚತುರ್ದಶಿ ತಿಥಿಯ ರಹಸ್ಯ. ಸದ್ಗುರುಗಳ ಕೃಪಾಶೀರ್ವಾದ ಸದಾ ನಮ್ಮ ಮೇಲಿರಲಿ. ಅವರ ಅನುಗ್ರಹದಿಂದ ಎಲ್ಲರಿಗೂ ಬ್ರಹ್ಮಾತ್ಮ ಜ್ಞಾನ ಉಂಟಾಗಿ ಎಲ್ಲರೂ ಆತ್ಮಜ್ಞಾನ ನಿಷ್ಠರಾಗೋಣ, ಜೀವನ ಮುಕ್ತರಾಗೋಣ ಅಂತೇಳಿ ಸದ್ಗುರು ಚರಣದಲ್ಲಿ ಮತ್ತೊಮ್ಮೆ ಪ್ರಾರ್ಥಿಸ್ತಾ, ಚತುರ್ದಶಿ ತಿಥಿಯ ರಹಸ್ಯ. ಶಿವನನ್ನು ಪೂಜಿಸಲು ಕೃಷ್ಣಪಕ್ಷದ ಚತುರ್ದಶಿ ತಿಥಿಯು ಪ್ರಶಸ್ತವಾದದ್ದು. ಪ್ರತಿಮಾ ಅದನ್ನು ಪ್ರದೋಷ ಅಂತ ಹೇಳ್ತಾರೆ ಆ ದಿವಸ, ಪ್ರದೋಷ ಅಂತ. ಪ್ರತಿ ಮಾಸದಲ್ಲೂ ಈ ತಿಥಿಯನ್ನು ಶಿವನನ್ನು ಪೂಜಿಸುವುದು ಶ್ರೇಯಸ್ಕರ. ಆಗ ಅದು ಮಾಸ ಶಿವರಾತ್ರಿ ಎನಿಸುತ್ತದೆ. ಮಾಘ ಶುಕ್ಲ ಚತುರ್ದಶಿಯಂದು ಮಹಾಶಿವರಾತ್ರಿ ಎಂದು ಪ್ರಸಿದ್ಧವಾಗಿರುತ್ತದೆ. ಅಂತೂ ಪರಮಶಿವನ ಪೂಜೆಗೆ ಚತುರ್ದಶಿ ತಿಥಿಯು ಅತ್ಯಂತ ಶ್ರೇಷ್ಠವಾದದ್ದು ಎಂದು ಪ್ರಸಿದ್ಧಿ. ಇದರ ರಹಸ್ಯ ಅರ್ಥವನ್ನು ಈಗ ನೋಡೋಣ. ಚತುರ್ದಶಿ ಅಂದರೆ 14 ಎಂದರ್ಥ. 14 ಇಂದ್ರಿಯಗಳನ್ನು ಜಯಿಸಿರುವ ಶಿವನನ್ನು ಚತುರ್ದಶಿಯನ್ನು ಪೂಜಿಸಬೇಕಲ್ವೇ? ಹಾಗಾಗಿ ಆ ಲೇಖನವು 14 ಲೇಖನವಾಗಿ ಬಂದಿದೆ ಗುರುಗಳ ಕರಕಮಲಗಳಿಂದ. 14 ಲೇಖನ, ಚತುರ್ದಶಿ ತಿಥಿಯ ರಹಸ್ಯ. ಹಾಗೂ 14 ಲೋಕಗಳಿಗೂ ಪ್ರಭುವಾಗಿರುವ ಪರಮೇಶ್ವರನನ್ನು ಚತುರ್ದಶಿ ದಿನದಂದು ವಿಶೇಷವಾಗಿ ಪೂಜಿಸುವುದು ಯುಕ್ತವೇ ಆಗಿದೆ. ಶಿವನು ಚತುರ್ದಶೇಂದ್ರಿಯ ವಿಜಯಿ. ಹೇಗೆ? ನೇತ್ರೇಂದ್ರಿಯ, ಶ್ರೋತ್ರೇಂದ್ರಿಯ, ಘ್ರಾಣೇಂದ್ರಿಯ, ಜಿಹ್ವೇಂದ್ರಿಯ, ಚರ್ಮೇಂದ್ರಿಯ, ವಾಗೇಂದ್ರಿಯ, ಪಾಣೀಂದ್ರಿಯ, ಪಾದೇಂದ್ರಿಯ, ಪಾಯೋಂದ್ರಿಯ, ಉಪಸ್ಥೇಂದ್ರಿಯ, ಅಲ್ಲಿ 10 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು. ಆಮೇಲೆ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, 4 14 ಹೀಗೆ ಇಂದ್ರಿಯಗಳು. ಅಂತಃಕರಣ ಚತುಷ್ಟಯ 4 ಅಂತರಿಂದ್ರಿಯಗಳು, 10 ಬಹಿರಿಂದ್ರಿಯಗಳು. ಬಹಿರಿಂದ್ರಿಯಗಳು 10 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು. ಇನ್ನು 4 ಅಂತರಿಂದ್ರಿಯಗಳು ಅಥವಾ ಅಂತಃಕರಣ ಚತುಷ್ಟಯ ಅಂತ ಹೇಳ್ತೇವೆ. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ. ನೋಡೋಣ, ಶಿವನು ಚತುರ್ದಶ ಇಂದ್ರಿಯ ವಿಜಯಿ. ಹೇಗೆ? ನೇತ್ರೇಂದ್ರಿಯ, ಬಾಹ್ಯ ವಿಷಯಗಳಿಂದ ತನ್ನ ಕಣ್ಣುಗಳನ್ನು ಒಳಗಡೆಗೆ ಸರಿಸಿಕೊಂಡು ಆತ್ಮನಲ್ಲಿ ನೆಲೆಗೊಳಿಸಿದ್ದ ಧೀರ ದೇವತೆಯೇ ಶಿವ. ಶ್ರೋತ್ರೇಂದ್ರಿಯ, ಪ್ರಾಕೃತ ಶಬ್ದಗಳನ್ನು ಕೇಳದೆ ಸದಾ ಓಂಕಾರನಾದವನ್ನು ಶ್ರವಣ ಮಾಡುತ್ತಿದ್ದ ಅಂತರ್ಮುಖಿಯೇ ಶಿವ. ಘ್ರಾಣೇಂದ್ರಿಯ, ಅನಾತ್ಮ ವಸ್ತುಗಳ ಗಂಧದಿಂದ ದೂರವಿದ್ದವನು. ಜಿಹ್ವೇಂದ್ರಿಯ, ರುಚಿಯನ್ನು ಗೆದ್ದ ಧೀಮಂತನೇ ಶಿವ. ಚರ್ಮೇಂದ್ರಿಯ, ಗಜಚರ್ಮಧಾರಿಯಾಗಿ ಸ್ಪರ್ಶ ಸುಖದಿಂದ ದೂರವಿದ್ದ ತಪೋಮೂರ್ತಿಯೇ ಪರಮಶಿವ. ಗಜಗಳು, ಆನೆಗಳು ಸಾಮಾನ್ಯವಾಗಿ ಸ್ಪರ್ಶ ಸುಖ ಪ್ರಧಾನವಾದವುಗಳು. ಆನೆಗಳು ಪರಸ್ಪರ ಸ್ಪರ್ಶದಲ್ಲಿ ಸುಖವನ್ನು ಹೆಚ್ಚು ಪಡೆಯುತ್ತವೆ. ಅಂತಹ ಗಜದ ಚರ್ಮವನ್ನು ಧರಿಸಿಕೊಂಡು ಸ್ಪರ್ಶ ಸುಖವನ್ನು ಗೆದ್ದವ ಅಂತೇಳಿ. ಹಾಗೆ ತಪೋಮೂರ್ತಿ ಪರಮಶಿವ. ವಾಗಿಂದ್ರಿಯ, ಮೌನಿಯಾಗಿ ನಾಲಗೆಯನ್ನು ಗೆದ್ದವ ಶಿವ. ಸದಾ ಧ್ಯಾನ ನಿರತನಾಗಿ ಆತ್ಮಧ್ಯಾನ. ಪಾಣೇಂದ್ರಿಯ, ಹಸ್ತಗಳ ಚಾಪಲ್ಯ ರಹಿತನಾಗಿ ಶಾಂತನಾಗಿರುವವನು. ಪಾದೇಂದ್ರಿಯ, ಎಲ್ಲೂ ಚಲಿಸದೆ ಕೂಟಸ್ಥನಾಗಿರುವ ತಪಸ್ವಿ. ಪಾಯುಂದ್ರಿಯ, ಆಮೇಲೆ ಉಪಸ್ಥೇಂದ್ರಿಯ ಅಂದರೆ ತಪಸ್ಸಿನಲ್ಲಿ ನಿಷ್ಠನಾದ ಪರಮೇಶ್ವರನು ವಿವೇಕ ವೈರಾಗ್ಯಗಳಿಂದ ಕಾಮಲೀಲೆಗಳನ್ನು ಗೆದ್ದ ಧೀರ. ಪಾಯು ಅಂದರೆ ಗುದದ್ವಾರ, ಅವನಿಗೆ ಏನು ತಿನ್ನುವಂಥದ್ದು ಇಲ್ಲ, ವಿಸರ್ಜನೆ ಮಾಡುವಂಥದ್ದು ಏನೂ ಇಲ್ಲ ಅವನಿಗೆ, ಹಾಗಾಗಿ ಏನು ಅಗತ್ಯವಿಲ್ಲ. ಹಾಗಾಗಿ ಪಾಯು ಇಂದ್ರಿಯವನ್ನು ಗೆದ್ದಿದ್ದಾನೆ. ಉಪಸ್ಥ ಇಂದ್ರಿಯ ಅಂದರೆ ತಪಸ್ಸಿನಲ್ಲಿ ನಿಷ್ಠನಾದ ಪರಮೇಶ್ವರ ವಿವೇಕ ವೈರಾಗ್ಯದಿಂದ ಕಾಮಲೀಲೆಗಳನ್ನು ಗೆದ್ದವ ಅಂತೇಳಿ. ಉಪಸ್ಥ ಅಂದರೆ ಗುಹ್ಯ ಅಥವಾ ಲಿಂಗ ಅಂತ ಹೇಳಿದರು. ಆಮೇಲೆ ಮನಸ್ಸು, ಆತ್ಮನಿಷ್ಠನಾಗಿ ಮನಶ್ಚಾಂಚಲ್ಯವನ್ನು ಗೆದ್ದವ. ಬುದ್ಧಿ, ತನ್ನಲ್ಲಿಯೇ ತನ್ನ ಬುದ್ಧಿಯನ್ನು ಇಟ್ಟುಕೊಂಡಿರುವವ. ಚಿತ್ತ, ಚಿತ್ತವೃತ್ತಿಗಳನ್ನೆಲ್ಲ ನಾಶ ಮಾಡಿಕೊಂಡಿರುವವ. ಹಾಗೆ ಮನಸ್ಸು ನಾಶವಾದರೆ ಮಾತ್ರ ಅವನು ಆ ಮನಸ್ಸಿನ ಯಾವುದು ಯೋಚನೆಗಳಿಗೆ ಬಲಿಯಾಗುವುದಿಲ್ಲ. ಮನಸ್ಸನ್ನು ನಾಶ ಮಾಡಿಕೊಳ್ಬೇಕು, ಮತ್ತು ಬುದ್ಧಿಯ ನಿಯಂತ್ರಣದಲ್ಲಿ ಇರಬೇಕು. ಬುದ್ಧಿಯೇ ತನ್ನ ನಿಯಂತ್ರಣದಲ್ಲಿರಬೇಕು, ತಾನು ಆತ್ಮನಿಷ್ಠನಾಗಿರಬೇಕು. ಹಾಗೆ ಆತ್ಮನಿಷ್ಠನಾಗಿದ್ದಾಗ ಬುದ್ಧಿಯು ತಾನು ಹೇಳಿದಾಗೆ ಇರುತ್ತದೆ, ಮನಸ್ಸು ಕೂಡ ಹಾಗೆ, ಮನಸ್ಸೇ ನಾಶವಾಗಿ ಹೋಗಿರುತ್ತದೆ, ಬುದ್ಧಿ ಮಾತ್ರ ಇರುತ್ತದೆ. ಆಮೇಲೆ
ಚಿತ್ತ ಚಿತ್ತವೃತ್ತಿಗಳನ್ನು ನಾಶ ಮಾಡಿಕೊಂಡಿರ್ತಾನೆ. ಅಹಂಕಾರ ಅಹಂಕಾರವೆಂಬ ಅಸುರನನ್ನು ಭಸ್ಮ ಮಾಡಿದ ವೀರ ಆಗಿ ಇರ್ತಾನೆ. ಆಮೇಲೆ ಇದು ಅಂತಃಕರಣ ಚತುಷ್ಟಯಗಳು. ಇಂದ್ರಿಯಗಳು ಯಾವುದೂ ಕೆಲಸ ಮಾಡೋದಿಲ್ಲ ಮನಸ್ಸು ಇಲ್ಲದಿದ್ದರೆ. ಮನಸ್ಸಿದ್ದರೆ ಮಾತ್ರ ಇಂದ್ರಿಯಗಳು ಕೆಲಸ ಮಾಡೋದು. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇರ್ಬೋದು, ಬೇರೆ ಎಲ್ಲ. ಹಾಗಾಗಿ ಹೀಗೆ ಅಮನಸ್ತಾಂತದ ಯಾತಿ ಅಂದರೆ ಗೌಡಪಾದಾಚಾರ್ಯರು ತಮ್ಮ ಗೌಡಪಾದ ಕಾರಿಕೆಗಳಲ್ಲಿ ಹೇಳಿದ್ದಾರೆ. ಮಾಂಡುಕ್ಯ ಕಾರಿಕೆಗಳಲ್ಲಿ ಅಮನಸ್ಥ ಅಂದರೆ ಅದು. ಹೀಗೆ ಚತುರ್ದಶ ಇಂದ್ರಿಯಗಳನ್ನು ಜಯಿಸಿದ ತಿಥಿಯೇ ಚತುರ್ದಶಿ ತಿಥಿ. ಇನ್ನು 15ನೇ ಲೇಖನ, ನಮಕ ಮತ್ತು ಚಮಕಗಳು. ಈ ಶಿವರಾತ್ರಿ ನಮ್ಮ ಕೃತಿಯಲ್ಲಿ ಒಟ್ಟು 40 ಲೇಖನಗಳಿವೆ. 15ನೇದು ನಮಕ ಮತ್ತು ಚಮಕಗಳು. ವೇದೋಕ್ತ ದೇವತೆಯಾದ ಪರಮಶಿವನನ್ನು ಅಧಿಕಾರಿಗಳಾದವರು ವೇದೋಕ್ತ ಮಂತ್ರಗಳಿಂದ ಪೂಜಿಸಬಹುದು. ಪರಮಶಿವನಿಗೆ ರುದ್ರ ಎಂದು ಹೆಸರಿದೆ. ರುದಂ ದುಃಖಂ ದ್ರಾವಯತಿ ನಾಶಯತಿ ಇತಿ ರುದ್ರ. ಸಕಲ ಸಂಕಟಗಳನ್ನು ನಾಶ ಮಾಡುವುದರಿಂದ ಶಿವನಿಗೆ ರುದ್ರ ಎಂಬ ಹೆಸರು ಬಂದಿರುತ್ತದೆ. ರುದ್ರ ಹೋಮ, ರುದ್ರ ಜಪ, ರುದ್ರಾಭಿಷೇಕ, ರುದ್ರ ಪೂಜಾ, ರುದ್ರ ಕ್ರಮಾರ್ಚನೆ ಮುಂತಾದ ರುದ್ರ ಆರಾಧನೆಗಳಿಗೆಲ್ಲ ನಮಕ ಮತ್ತು ಚಮಕ ಮಂತ್ರಗಳನ್ನು ಉಪಯೋಗಿಸುವುದು ಸಂಪ್ರದಾಯದಲ್ಲಿ ಇರುತ್ತದೆ. ರುದ್ರೈಕಾದಶಿನಿ, ಶತರುದ್ರ, ಮಹಾರುದ್ರ ಅಧಿರುದ್ರಗಳಿಂದ ಸುಪ್ರಸಿದ್ಧವಾಗಿದೆ ಅಲ್ವೇ. ಹೀಗೆ ರುದ್ರಾಧ್ಯಾಯಕ್ಕೆ ನಮಕಾಧ್ಯಾಯ ಅಂತ ಹೆಸರು. ಈಗಿನ ಗಣಕಯಂತ್ರದ ವಿಜ್ಞಾನ ಯುಗದಲ್ಲಿಯೂ ಲಕ್ಷಾಂತರ ಜನರು ಈ ನಮಕ ಚಮಕ ಮಂತ್ರಗಳನ್ನು ಕಲಿತಾರೆ ಕಲಿತಿರುತ್ತಾರೆ, ಪಠಿಸ್ತಾರೆ, ಪಾರಾಯಣ ಮಾಡ್ತಾರೆ. ಈ ರುದ್ರ ಮಂತ್ರಗಳಿಂದ ಅಭಿಷೇಕ, ಹೋಮ, ಜಪಗಳನ್ನು, ಪೂಜೆಗಳನ್ನು ಭಕ್ತರು ಮಾಡ್ತಾರೆ. ಶಿವಮಂತ್ರಗಳಲ್ಲಂತೂ ಈ ನಮಕ ಚಮಕ ಮಂತ್ರಗಳ ಪಾರಾಯಣವು ನಡೆದೇ ನಡೆಯುತ್ತದೆ. ಧ್ವನಿ ಸುರುಳಿ ಹಾಗೂ ಸಿಡಿಗಳಲ್ಲಿಯೂ ಈ ನಮಕ ಚಮಕ ಮಂತ್ರಗಳು ದೊರಕುತ್ತವೆ. ಈ ಮಂತ್ರಗಳನ್ನು ಕೇಳುವುದು ಒಂದು ರೀತಿಯ ಆನಂದ. ಇನ್ನು ಸ್ವರಸಹಿತವಾಗಿ ಈ ಮಂತ್ರಗಳನ್ನು 100 ಜನಗಳು ಜೊತೆಯಲ್ಲಿ ಸೇರಿಕೊಂಡು ಏಕಕಂಠದಿಂದ ಪಾರಾಯಣ ಮಾಡುತ್ತಿದ್ದರಂತೂ ಅದನ್ನು ನೋಡುವುದೇ ಆನಂದ. ಆ ನಮಕ ಚಮಕ ಮಂತ್ರಗಳ ಪರಿಚಯವನ್ನು ಈಗ ನೋಡೋಣ. ಓಂ ನಮೋ ಭಗವತೆ ರುದ್ರಾಜ, ಓಂ ನಮಸ್ತೆ ರುದ್ರ ಮನ್ಯಪ ಉತೋ ತೈಷವೇ ನಮಃ ಎಂದು ನಮಕ ಮಂತ್ರಗಳು ಪ್ರಾರಂಭವಾಗ್ತವೆ. ನಮಃ 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 ಎಂದು 100 ಬಾರಿ ಬಂದಿರೋದರಿಂದ ಈ ರುದ್ರಾಧ್ಯಾಯಕ್ಕೆ ನಮಕ ಪ್ರಶ್ನ ಎಂದೇ ಹೆಸರು. ನಮೋ ಭಗವತೆ ನಮಸ್ತೆ ಎಂದು ಪ್ರಾರಂಭಗೊಂಡಿರುವುದರಲ್ಲೂ ಇದು ನಮಕವಾಗಿರ್ತದೆ. 12 ಅನುವಾಕಗಳಲ್ಲಿ ಈ ನಮಕ ಪ್ರಶ್ನ ಅಥವಾ ವೃದ್ಧ ಪ್ರಶ್ನ ಪ್ರೋಕ್ತವಾಗಿರ್ತದೆ. ಇನ್ನು ಚಮಕ ಪ್ರಶ್ನ. ಚಮಕವೆಂದರೆ ಚಮೆ 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 ಎಂದು ಅನೇಕ ಸಲ ಬಂದಿರುವ ಮಂತ್ರಭಾಗ. ನಮಃ ಎಂದು ಪಾರಾಯಣ ಮಾಡಿದಾಗ ಆ ಶಿವನು ಸಂತುಷ್ಟನಾಗ್ತಾನೆ. ಅನಂತರ ಅವನನ್ನು ಭಕ್ತರು ಚಾಮಿ ಇದನ್ನು ನನಗೆ ಕೊಡು, ಇದನ್ನು ನನಗೆ ಕರುಣಿಸು ಎಂದು ಪ್ರಾರ್ಥಿಸ್ತಾರೆ. ಈ ಚಮಕದಲ್ಲಿ 12 ಅನುವಾಕಗಳಿವೆ. ನಮಕ ಚಮಕಗಳು ಶಿವನಿಗೆ ಪ್ರಿಯವಾದವುಗಳು. ಚಮಕ ಹೇಗೆ ಇರುತ್ತದೆ ಅಂತ ಕೇಳಿದರೆ, ಓಂ ಅಗ್ನ ವಿಷ್ಣು ಸಜೋಷ ಸೇವಾ ವರ್ಧಂತು ವಾಂಗಿರ ದ್ಯುಮ್ನೈರ್ವಾಜಭಿರಾಗತಂ ಅಂತ ಆರಂಭ ಆಗ್ತದೆ. ಆಮೇಲೆ ಚಮೆ ಚಮೆ ಅನ್ನೋದು ಶುರುವಾಗ್ತದೆ. ವಾಜಶ್ಚಮೇ ಪ್ರಸವಶ್ಚಮೇ ಪ್ರಯತಿಶ್ಚಮೇ ಪ್ರಸಿತಿಶ್ಚಮೇ ಧೀತಿಶ್ಚಮೇ ಕ್ರತುಶ್ಚಮೇ ಸ್ವರಶ್ಚಮೇ ಅಂತೇಳಿ ಹಾಗೆ ಬರ್ತದೆ. ಶ್ರಾವಶ್ಚಮೇ ಶ್ರುತಿಶ್ಚಮೇ ಅಂತೇಳಿ ಹೀಗೆ ಮುಂದೆ ಮುಂದೆ ಹೋಗ್ತದೆ ಚಮೆ ಚಮೆ ಅಂತೇಳಿ. ಇದು ನಮಕ ಚಮಕಗಳ ಮಹತ್ವ. ಇನ್ನು 16ನೇದು ಶಿವ ಶಿವೆಯರ ಷೋಡಶ ನಾಮಾವಳಿ. ಅಥರ್ವವೇದದ ಪ್ರಶ್ನೋಪರಿಷತ್ತಿನಲ್ಲಿ 16 ಕಲೆಗಳನ್ನು ತಿಳಿಸಿದೆ. ಆ 16 ಕಲೆಗಳು ಆತ್ಮನಿಂದಲೇ ಹುಟ್ಟಿ ಆತ್ಮನಲ್ಲಿಯೇ ಇದ್ದು ಆತ್ಮನಲ್ಲಿಯೇ ಪ್ರಳಯವಾಗ್ತವೆ. ಆ ಆತ್ಮನಿಗೆ ಪುರುಷ ಎಂದು ಹೆಸರು. ಆ ಪುರುಷನು ನಮ್ಮೊಳಗೆ ಇದ್ದಾನೆ ಎಂದು ಪ್ರಶ್ನೋಪರಿಷತ್ತು ತಿಳಿಸುತ್ತಿದೆ. ಆ ಷೋಡಶ ಕಲ ಪುರುಷನೇ ಪರಮಶಿವನು. ಈಶ್ವರನೇ ಶಕ್ತ, ಪಾರ್ವತಿಯೇ ಶಕ್ತಿ. ಇಬ್ಬರಿಗೂ ಅಭೇದವನ್ನು ಶಾಸ್ತ್ರಗಳಲ್ಲಿ ತಿಳಿಸಿದೆ. ಪರಮಶಿವನಿಗೆ ಅತ್ಯಂತ ಪ್ರಿಯವಾದ ಷೋಡಶ ನಾಮಗಳಿರ್ತವೆ. ಈ 16 ನಾಮಗಳಿಂದ ಈಶ್ವರನನ್ನು ಪೂಜಿಸುವುದು ಅತ್ಯಂತ ಪ್ರಶಸ್ತವಾದದ್ದು. ಶಿವನಿಗೆ ಪ್ರಿಯವಾದ ಷೋಡಶ ನಾಮಾವಳಿ. ಓಂ ಭವಾಯ ದೇವಾಯ ನಮಃ, ಶರ್ವಾಯ ದೇವಾಯ ನಮಃ, ಈಶಾನಾಯ ದೇವಾಯ ನಮಃ, ಪಶುಪತಯ ದೇವಾಯ ನಮಃ, ಓಂ ರುದ್ರಾಯ ದೇವಾಯ ನಮಃ, ಉಗ್ರಾಯ ದೇವಾಯ ನಮಃ, ಭೀಮಾಯ ದೇವಾಯ ನಮಃ, ಮಹತೆ ದೇವಾಯ ನಮಃ ಅಂತೇಳಿ ಅಷ್ಟಮೂರ್ತಿಯರ ಉಪಾಸನೆ. ಇನ್ನು ಅವರ ಪತ್ನಿಯರು, ಓಂ ಭವಸ್ಯ ದೇವಸ್ಯ ಪತ್ನಿಯ ನಮಃ, ಶರ್ವಸ್ಯ ದೇವಸ್ಯ ಪತ್ನಿಯ ನಮಃ, ಈಶಾನಸ ದೇವಸ್ಯ ಪತ್ನಿಯ ನಮಃ, ಪಶುಪತಿಯ ದೇವಸ್ಯ ಪತ್ನಿಯ ನಮಃ, ರುದ್ರಸ ದೇವಸ್ಯ ಪತ್ನಿಯ ನಮಃ, ಉಗ್ರಸ ದೇವಸ್ಯ ಪತ್ನಿಯ ನಮಃ, ಭೀಮಸ ದೇವಸ್ಯ ಪತ್ನಿಯ ನಮಃ, ಓಂ ಮಹತೋ ದೇವಸ್ಯ ಪತ್ನಿಯ ನಮಃ ಇತಿ ಷೋಡಶ ನಾಮಾವಳಿ ಪೂಜಾಂ ಸಮರ್ಪ್ಯಾಮಿ, ಓಂ ಭವನ್ ದೇವನ್ ತರ್ಪ್ಯಾಮಿ ಅಂತ ಆಮೇಲೆ ತರ್ಪಣ ಕೂಡ ಇದೆ. ಓಂ ಶರ್ವಂ ದೇವನ್ ತರ್ಪ್ಯಾಮಿ ಎಂದು ಮುಂತಾಗಿ ಈ 16 ನಾಮಗಳಿಂದ ಶಿವನಿಗೂ ಭಾರತಿಗೂ ತರ್ಪಣವನ್ನು ಕೂಡ ಕೊಡಬಹುದು ಅಂತ ಹೇಳ್ತಾರೆ. ಇನ್ನು 17ನೇ ಲೇಖನ, ವೇದಾಂತದಲ್ಲಿ ಶಿವ. ಶಿವನು ಸಾಕಾರನೂ ಹೌದು, ನಿರಾಕಾರನೂ ಹೌದು. ಶಿವನು ಗೃಹಸ್ಥನು ಹೌದು, ಬ್ರಹ್ಮಚಾರಿಯೂ ಹೌದು. ಶಿವನು ಪುರಾಣಗಳಲ್ಲಿ ಪ್ರತಿಪಾದಿಸಲ್ಪಟ್ಟ ಒಬ್ಬ ಸವಿಶೇಷ ಸಗುಣದೇವರು ಹೌದು. ವೇದಾಂತ ಪ್ರತಿಪಾದ್ಯನಾದ ನಿರ್ವಿಶೇಷ ನಿರ್ಗುಣ ಪರಬ್ರಹ್ಮವೂ ಹೌದು. ಭಕ್ತರಿಂದ ಆರಾಧಿಸಲ್ಪಟ್ಟ ಉಪಾಸ್ಯ ದೇವತೆಯೂ ಹೌದು. ವಿರಕ್ತರಾದ ಯತಿಪುಂಗವರಾದ ಮುಮುಕ್ಷುಗಳಿಂದ ತಮ್ಮ ಆತ್ಮನೆಂದೇ ತಿಳಿಯಲ್ಪಡುವ ಪರಬ್ರಹ್ಮವೆಂಬ ಜ್ಞೇಯವೂ ಹೌದು. ಇದೀಗ ವೇದಾಂತಗಳಲ್ಲಿ ಪ್ರತಿಪಾದನಾದ ಶಿವನ ಸ್ವರೂಪವನ್ನೊಮ್ಮೆ ನೋಡೋಣ. ಅಥರ್ವವೇದದ ಮಾಂಡುಕ್ಯೋಪನಿಷತ್ತು ಅವಸ್ಥಾತ್ರಯದ ವಿಮರ್ಶೆಯ ಮೂಲಕ ನಿರ್ವಿಶೇಷನಾದ ಪ್ರತ್ಯೇಕಾತ್ಮನ ಸ್ವರೂಪವನ್ನು ತಿಳಿಸಿರುತ್ತದೆ.
ಒಬ್ಬನೇ ಪರಿಪೂರ್ಣ ಆತ್ಮನನ್ನು ವೈಶ್ವಾನರ ತೇಜಸ ಮತ್ತು ಪ್ರಾಜ್ಞರೆಂದು ತಿಳಿಸಿ ಈ ಮೂರನ್ನು ಮೀರಿರುವ ತುರಿಯ ಸ್ವರೂಪವನ್ನು ಈ ಮಾಂಡುಕ್ಯ ಉಪನಿಷತ್ತಿನಲ್ಲಿ ಸುಂದರವಾಗಿ ತಿಳಿಸಿದೆ. ತುರಿಯ ಆತ್ಮನೆಂದರೆ ಪರಬ್ರಹ್ಮವೇ. ಪರಬ್ರಹ್ಮವು ನಿರ್ವಿಶೇಷವು ಪ್ರಪಂಚ ಉಪಶಮವೂ ಆಗಿರುತ್ತದೆ. ತುರಿಯ ಆತ್ಮನನ್ನು ಅಲ್ಲಿ ಹೀಗೆ ತಿಳಿಸಿರುತ್ತದೆ, ನಾಂತಃಪ್ರಜ್ಞಂ ನ ಬಹಿಷ್ಪ್ರಜ್ಞಂ ಇತ್ಯಾದಿ ಹೇಳಿ ಪ್ರಪಂಚೋಪಶಮಂ ಶಾಂತಂ ಶಿವಮದ್ವೈತಂ ಚತುರ್ಥಂ ಮನ್ಯಂತೆ ಸ ಆತ್ಮ ಸ ವಿಜ್ಞೇಯಹೋ. ಮಾಂಡುಕ್ಯ ಉಪನಿಷತ್ತು 7ನೇ ಮಂತ್ರ. ಇಲ್ಲಿ ಆತ್ಮನನ್ನು ಪ್ರಪಂಚೋಪಶಮ ಶಾಂತ ಶಿವ ಅದ್ವೈತ ಎಂದು ವರ್ಣಿಸಿರುವುದನ್ನು ಗಮನವಿಟ್ಟು ನೋಡಬೇಕು. ಶಿವ ಭದ್ರ ಶುಭ ಕಲ್ಯಾಣ ಮಂಗಳ ಶ್ರೇಯಸ್ ಇವೆಲ್ಲವೂ ಪರ್ಯಾಯ ಪದಗಳು. ಈ ಉಪನಿಷತ್ತಿನಲ್ಲಿ ಪ್ರತಿಪಾದ್ಯನಾಗಿರುವ ಈ ಶಿವನು ಗಂಡಲ್ಲ, ಬ್ರಹ್ಮಚಾರಿಯಲ್ಲ, ಗೃಹಸ್ಥನೂ ಅಲ್ಲ, ಪಾರ್ವತೀಶನೂ ಅಲ್ಲ. ಮತ್ತೇನೆಂದರೆ ಅವಸ್ಥಾತ್ರಯ ರಹಿತವಾಗಿರುವ ಪ್ರಪಂಚೋಪಶಮವಾದ ಮಂಗಳಕರವಾದ ಅದ್ವಿತೀಯವಾದ ಪರಬ್ರಹ್ಮ ತತ್ವವೇ ಶಿವನು. ಇದಕ್ಕೆ ತುರಿಯ ಎಂದು ಹೆಸರು. ತುರಿಯ 4ನೇ ಅಂತೇಳಿ, ಸ್ವಪ್ನ ಜಾಗ್ರತ್ ಸ್ವಪ್ನ ಸುಷುಪ್ತಿ ಇದು ಮೂರು ಅವಸ್ಥೆಗಳು. ತುರಿಯ 4ನೇ ಅಂತ ಹೇಳುವಂಥದ್ದು, ಈ ಮೂರು ಅಲ್ಲದ್ದು ಅಂತೇಳಿ, ಅವಸ್ಥಾತ್ರಯ ಅತೀತ ಅಂತೇಳಿ. ಇದೇ ಪರಬ್ರಹ್ಮ ತತ್ವ, ಇದೇ ಮೋಕ್ಷ ಸ್ವರೂಪವು ಹೌದು. ಈ ಶಿವನನ್ನು ವಸ್ತುತಂತ್ರ ವಿಚಾರ ಮಾರ್ಗದಿಂದ ತಿಳಿದುಕೊಳ್ಳಬೇಕು, ಕರ್ತೃತಂತ್ರದಿಂದ ಅಲ್ಲ. ವಸ್ತುತಂತ್ರ ಅಂದರೆ ಪರಬ್ರಹ್ಮ ವಸ್ತುವನ್ನು ಯಾವ ರೀತಿ ಚಿಂತನೆ ಮಾಡೋದು ಆ ರೀತಿಯಲ್ಲಿ ವಿಚಾರ ಮಾಡುವಂಥದ್ದು. ಕರ್ತೃತಂತ್ರ ಅಂತ ಹೇಳಿದರೆ ಬ್ರಾಹ್ಮಣ ಇಂಥದ್ದನ್ನು ಮಾಡಬೇಕು, ಅಥವಾ ಬ್ರಹ್ಮಚಾರಿ ಇಂಥದ್ದನ್ನು ಮಾಡಬೇಕು, ಸನ್ಯಾಸಿ ಇಂಥದ್ದನ್ನು ಮಾಡಬೇಕು ಇತ್ಯಾದಿ. ವರ್ಣಾಶ್ರಮ ಧರ್ಮ ಅಂತ ಬರ್ತದಲ್ಲ, ಅದು ಆಯಾ ಕರ್ತೃಗಳಿಗೆ ಸಂಬಂಧಪಟ್ಟು ಬದಲಾಗ್ತದೆ. ಅದನ್ನು ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ವಾ ಶಕ್ಯಂ ಅಂತ ಶಂಕರಾಚಾರ್ಯರು ತಮ್ಮ ಭಾಷೆಯಲ್ಲಿ ಹೇಳ್ತಾರೆ. ಯಾವುದೇ ಒಂದು ಉಪಾಸನೆಯನ್ನಾಗಲಿ, ಯಾವುದೇ ಕರ್ಮಗಳನ್ನಾಗಲಿ, ಚೋದನಾತಂತ್ರ ಅಂತ ಹೇಳಿದ ಕರ್ಮವನ್ನು, ಉಪಾಸನೆಯನ್ನು ಪುರುಷತಂತ್ರ ಅಂತ ಹೇಳ್ತಾರೆ. ಇವೆರಡೂ ಕೂಡ ಕರ್ತೃತಂತ್ರಗಳೇ. ಚೋದನಾತಂತ್ರ ಕರ್ಮ, ಪುರುಷತಂತ್ರ ಅಂತ ಹೇಳಿದರೆ ಅದು ಉಪಾಸನೆ. ಕರ್ಮ, ಉಪಾಸನೆ, ಜ್ಞಾನ, ಮೂರು ಇರುವಂಥ ಸಾಧನೆಗಳು. ಚೋದನಾತಂತ್ರ ಕರ್ಮ, ಪುರುಷತಂತ್ರ ಉಪಾಸನೆ, ಇವೆರಡು ಕರ್ತೃತಂತ್ರಗಳೇ. ಕರ್ತೃತ್ವವನ್ನು ಭೋಕ್ತೃತ್ವವನ್ನು ಇಟ್ಟುಕೊಂಡೇ ಅಲ್ಲಿ ಮಾಡುವಂಥದ್ದು, ಕರ್ಮವನ್ನಾಗಲಿ, ಚೋದನಾತಂತ್ರವನ್ನಾಗಲಿ, ಉಪಾಸನೆಯನ್ನಾಗಲಿ, ಪುರುಷತಂತ್ರವನ್ನಾಗಲಿ. ಅವುಗಳು ಆ ಪುರುಷ ಮತ್ತು ಕರ್ತೃವನ್ನು ಹೊಂದಿಕೊಂಡು ಬದಲಾಗ್ತದೆ, ಆಯಾ ಯೋಗ್ಯತೆಯನ್ನು ಅನುಸರಿಸಿ ವ್ಯತ್ಯಾಸ ಆಗ್ತದೆ. ಮಾಡಲಿಕ್ಕೆ ಅಥವಾ ಮಾಡದೇ ಇರಲಿಕ್ಕೆ ಅಥವಾ ಬೇರೆ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ಯಾವುದನ್ನು? ಕರ್ತೃತಂತ್ರವನ್ನು. ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ವಾ ಶಕ್ಯಂ ಅಂದರೆ ಹೀಗೆ. ಇದು ಹಾಗಲ್ಲ. ಯಾವುದು? ಮೋಕ್ಷ ಸ್ವರೂಪ ತುರಿಯ ಎನ್ನುವಂಥದ್ದು ವಸ್ತುತಂತ್ರ ವಿಚಾರ ಮಾರ್ಗದಿಂದ ತಿಳಿದುಕೊಳ್ಳಲ್ಪಡತಕ್ಕಂಥವು, ಕರ್ತೃತಂತ್ರದಿಂದ ಅಲ್ಲ. ಆ ವಸ್ತು ಹೇಗಿದೆ, ವಸ್ತುವಿನ ಸ್ವರೂಪವೇನು, ಪರಬ್ರಹ್ಮ ವಸ್ತು, ಅದರ ಬಗ್ಗೆ ಚಿಂತನೆ ಮಾಡುವಂಥದ್ದು, ಅದರ ಬಗ್ಗೆ ವಿಚಾರ ಮಾಡುವಂಥದ್ದು. ಅದ್ವಿತೀಯನಾದ ಈ ಮಂಗಳ ಶಿವನೇ ತಾನೆಂದು ತಿಳಿಯಬೇಕು. ಸಕಲ ಚರಾಚರ ಪ್ರಾಣಿಗಳಿಗೂ ತಾನೆಂದು ತಿಳಿಯಬೇಕು ಅಂದರೆ ತಾನು ಆತ್ಮಸ್ವರೂಪ ಎಂದು ತಿಳ್ಕೊಳ್ಬೇಕು. ತನ್ನ ಈ ಶರೀರವನ್ನೇ ಶಿವ ಅಂತ ತಿಳ್ಕೊಳ್ಳೋದಲ್ಲ, ಅದು ಏನಾಗ್ತದೆ, ಸ್ವಯಂ ಘೋಷಿತ ದೇವಮಾನ ಹಾಗೆ ಆಗ್ತದೆ. ತಾನೇ ದೇವರು ಅಂತ ಹೇಳಿದರೆ ಹಾಗಲ್ಲ, ಆತ್ಮಸ್ವರೂಪವನ್ನು ಹೇಳುವಂಥದ್ದು. ಶರೀರ ಇಂದ್ರಿಯ ಮನಸ್ಸು ಬುದ್ಧಿ ತಾನಲ್ಲ, ಆ ಆತ್ಮಸ್ವರೂಪವೇ ತಾನು, ಅದೇ ಶಿವ ಅಂತೇಳಿ. ಸಕಲ ಅದೇ ವಿಷ್ಣು, ಅದೇ ಪರಬ್ರಹ್ಮ, ಅದನ್ನೇ ಶಕ್ತಿ ಅಂತ ಹೇಳೋದು. ಸಕಲ ಚರಾಚರ ಪ್ರಾಣಿಗಳಿಗೂ ಈ ಶಿವನೇ ಆತ್ಮನು, ಸ್ವರೂಪನು, ಪ್ರತ್ಯೇಕಾತ್ಮನೂ ಆಗಿರ್ತಾನೆ. ಇವನು ಪರಿಪೂರ್ಣ ಬ್ರಹ್ಮಸ್ವರೂಪನು ಅಂತೇಳಿ ಇಲ್ಲಿ ನಿರ್ಗುಣ ಬ್ರಹ್ಮವನ್ನು ಹೇಳುವಂಥದ್ದು. ಶಿವ ಅಂತ ಹೇಳಿದರೆ ಇಲ್ಲಿ ಹೇಳುವಂಥದ್ದು ಸಗುಣ ಸಾಕಾರ, ಪಾರ್ವತೀಪತಿ, ಮುಕ್ಕಣ್ಣ, ಡಮರು, ತ್ರಿಶೂಲಧಾರಿ, ನಂದಿ ವಾಹನವನ್ನು ಹೇಳುವಂಥದ್ದಲ್ಲ, ನಿರಾಕಾರ ನಿರ್ಗುಣ ಪರತತ್ವವನ್ನು ಹೇಳುವಂಥದ್ದು. ಇನ್ನು 18ನೇ ಲೇಖನ, ದಕ್ಷಿಣಾಮೂರ್ತಿಯಾಗಿ ಶಿವ. ಶಿವನು ನಟರಾಜನಾಗಿ, ತ್ರಿಪುರಾಂತಕನಾಗಿ, ಕಿರಾತನಾಗಿ ಪ್ರಸಿದ್ಧನಾಗಿರುವಂತೆಯೇ ದಕ್ಷಿಣಾಮೂರ್ತಿಯಾಗಿಯೂ ಸುಪ್ರಸಿದ್ಧನಾಗಿರ್ತಾನೆ. ಅಧ್ಯಾತ್ಮ ಜ್ಞಾನಪಿಪಾಸುಗಳು ಶಿವನನ್ನು ದಕ್ಷಿಣಾಮೂರ್ತಿ ರೂಪದಿಂದ ಆರಾಧನೆ ಮಾಡಿದರೆ ಅಂತಹ ಶಿವನು ಆತ್ಮಜ್ಞಾನವನ್ನೇ ಕರ್ಣಿಸ್ತಾನೆ. ದಕ್ಷಿಣಾಮೂರ್ತಿಯ ತತ್ವವನ್ನು ನಾವೀಗ ನೋಡೋಣ. ದಕ್ಷಿಣಾಮೂರ್ತಿ ಅಂದರೆ ದಕ್ಷಿಣ ದಿಕ್ಕಿಯೋ ತಿರುಗಿಕೊಂಡಿರುವವನು ಎಂದರ್ಥ. ಸಾಮಾನ್ಯವಾಗಿ ಉತ್ತರ ಅಥವಾ ಪೂರ್ವಕ್ಕೆ ಮುಖ ಮಾಡಿಕೊಂಡೇ ನಾವು ನಮ್ಮ ಜಪಾದಿ ಅನುಷ್ಠಾನಗಳನ್ನು ಮಾಡ್ತೇವಲ್ವೇ, ಅವೆಲ್ಲವೂ ಅಭ್ಯುದಯ ಫಲಗಳನ್ನು ಕೊಡುವ ಕರ್ಮೋಪಾಸನೆಗಳು. ಆದರೆ ಶಿವನು ದಕ್ಷಿಣಾಭಿಮುಖವಾಗಿ ಉಪದೇಶಿಸುತ್ತಿರುವುದು ಮೋಕ್ಷ ಸಾಧನವಾದ ಆತ್ಮಜ್ಞಾನವನ್ನಲ್ವೇ. ಇದು ನಿವೃತ್ತಿಪರವಾದ ಮೋಕ್ಷ ಮಾರ್ಗ. ಸನಕ, ಸನಂದನ, ಸನತ್ಕುಮಾರ, ಸನತ್ ಸುಜಾತ್ರೆ ಮುಂತಾದ ನಿವೃತ್ತಿ ಮಾರ್ಗಗಳಾದ ಸನ್ಯಾಸಿಗಳಿಗೆ ಶಿವನು ಬಾಲ ದಕ್ಷಿಣಾಮೂರ್ತಿಯಾಗಿ ತೋರಿಕೊಂಡು ಮೌನದಿಂದ ಆತ್ಮಜ್ಞಾನವನ್ನು ಉಪದೇಶಿಸಿದ. ಇದರಿಂದ ಆ ಶಿಷ್ಯರ ಸಂಶಯಗಳಿಗೂ ಪರಿಹಾರವಾದವು. ಅದರಲ್ಲಿ ಚಿತ್ರಂ ವಟದರೋರ್ಮೂಲೆ ವೃದ್ಧಾಶಿಷ್ಯ ಗುರುರ್ಯುವ ಗುರೋಸ್ತು ಮೌನಂ ವ್ಯಾಖ್ಯಾನಂ ಶಿಷ್ಯಾಸ್ತು ಛಿನ್ನ ಸಂಶಯಃ. ಅಲ್ಲಿ ಚಿತ್ರಂ ಅತ್ಯಂತ ವಿಚಿತ್ರವಾದದ್ದು ಯಾವುದು? ವಟವೃಕ್ಷದ ಬುಡದಲ್ಲಿ ವೃದ್ಧಾ ಶಿಷ್ಯ, ಶಿಷ್ಯರುಗಳು ವೃದ್ಧರು, ವಯಸ್ಸಾಗಿದೆ. ಗುರು ಯುವ, ಗುರುವಾದರೂ ಯುವಕನು, ಯುವಕನಾದ ಗುರು ವೃದ್ಧರಾದ ಶಿಷ್ಯರಿಗೆ ಉಪದೇಶ ಮಾಡುವುದು ಅತ್ಯಂತ ವಿಚಿತ್ರವಾಗಿದೆ ಅಂತೇಳಿ ಹೇಳ್ತಾರೆ.
ಗುರೋಸ್ತು ಶಂಕರಾಚಾರ್ಯ ತಮ್ಮ ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಹೇಳುವಂಥದ್ದು ಇದನ್ನು. ಗುರೋಸ್ತು ಮೌನಂ ವ್ಯಾಖ್ಯಾನಂ ಗುರೋಹ, ಗುರುವಿನದ್ದಾದರೂ ಮೌನವಾದ ವ್ಯಾಖ್ಯಾನ. ಗುರು ಕಣ್ಮುಚ್ಚಿ ಮೌನವಾಗಿ ಕೂತಿದ್ದಾನೆ ಅಷ್ಟೇ ಧ್ಯಾನ ಮುದ್ರೆಯಲ್ಲಿ. ಅಷ್ಟರಲ್ಲೇ ಶಿಷ್ಯಾಸ್ತು ಚಿನ್ನ ಸಂಶಯ, ಆ ವೃದ್ಧರಾದ ಶಿಷ್ಯರುಗಳು ಆ ಯುವಕನಾದ ಗುರುವಿನ ಮೌನದಿಂದಲೇ ತಮ್ಮ ಸಂಶಯಗಳನ್ನು ಕಳೆದುಕೊಂಡವರಾದರು ವೃದ್ಧರಾದ ಶಿಷ್ಯರುಗಳು. ದಕ್ಷಿಣ ಎಂದರೆ ಜ್ಞಾನ ಎಂಬ ಅರ್ಥವೂ ಇದೆ. ಶೇಮುಷಿ ದಕ್ಷಿಣಾಮೂರ್ತಿ ಅಥವಾ ದಕ್ಷಿಣಾ ಶೇಮುಷಿ ಪ್ರೋಕ್ತ ಸಾ ಯಸ್ಯಾಂ ಈಕ್ಷಣೇ ಮುಖಂ ದಕ್ಷಿಣಾಮೂರ್ತಿರಿತ್ಯುಕ್ತ ಜ್ಞಾನರೂಪಿ ಮಹೇಶ್ವರ. ದಕ್ಷಿಣಾಮೂರ್ತಿ ಅಂದರೆ ಜ್ಞಾನಮೂರ್ತಿ ಅಂತ ಹೇಳಿ ಶಿವನ ಜ್ಞಾನಮೂರ್ತಿಯೂ ಆಗಿದ್ದಾನೆ. ಸರ್ವಲೋಕಗಳಿಗೂ ಗುರುವಾಗಿ, ಭವರೋಗಿಗಳಿಗೆ ವೈದ್ಯನಾಗಿ ಜ್ಞಾನವೈದ್ಯ, ಸಕಲ ವಿದ್ಯೆಗಳಿಗೂ ನಿಧಿಯಾದ ಶಿವನೇ ದಕ್ಷಿಣಾಮೂರ್ತಿ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಜೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಅನೇಕ ಜನ್ಮ ಸಂಪ್ರಾಪ್ತ ಕರ್ಮಬಂಧ ವಿದಾಹಿನೇ ಆತ್ಮವಿದ್ಯಾ ಪ್ರದಾನೇ ದಕ್ಷಿಣಾಮೂರ್ತಯೇ ನಮಃ. ದಕ್ಷಿಣಾಮೂರ್ತಿಯ ಕೃಪೆಯಿಂದ ನಾವುಗಳು ಆತ್ಮಜ್ಞಾನಿಗಳಾಗೋಣ. ಇನ್ನು ಮೃತ್ಯುಂಜಯ ಅಷ್ಟಕ ಸ್ತೋತ್ರ ಎನ್ನುವಂಥದ್ದು, ಇದನ್ನು ನಾವು ನಾಳೆ ದಿವಸ ನೋಡೋಣ. ಇಲ್ಲಿಗೆ 18 ಲೇಖನಗಳಾಯಿತು. ಹರ ಹರ ಮಹಾದೇವ, ಹರೇ ರಾಮ. ಸರ್ವೇ ಜನಾ ಸುಖಿನೋ ಭವಂತು, ಲೋಕಾಸ್ಸಮಸ್ತಾ ಸುಖಿನೋ ಭವಂತು. ಸದ್ಗುರು ಚರಣಾರ್ಪಿತಮಸ್ತು, ಶಿವಾರ್ಪಿತಮಸ್ತು. ಓಂ ತತ್ಸತ್. ಸರ್ವೇ ಜನಾ ಸುಖಿನೋ ಭವಂತು, ಸಜ್ಜನಾ ಸಂತು ನಿರ್ಭಯಾ. ಓಂ ತತ್ಸತ್.